ನಾನು ಅಮಿತಾ ಇಸಬೆಲ್ ಹೇಳಿ, ನಾನು ಟೀಚರ್ ಆಗಿ ಸಾಧಾರಣ ಒಂದು 6 ವರ್ಷದ ನಂತರ ನಾವೊಂದ ಶಾಲೆಗೆ ನಾನು ಬಂದದ್ದು. 2005 ಬಂದೆ. ಫೋನ್ ನಂಬರ್ ಕೊಡಬೇಕು ಅಂತ ಕೇಳಿದ್ದು ನೆನಪುಂಟು. ಆಗ ನಾನು ಕೊಟ್ಟೆ, ಯಾಕಿರ್ಬೋದು ಏನಂತ ನಂಗೆ ಗೊತ್ತಾಗಲಿಲ್ಲ. ಬಟ್ ಆ ದಿವಸ ಕೊಟ್ಟಂಥ ಫೋನ್ ನಂಬರ್ ಇವತ್ತಿಗೂ ಕೂಡ ಅದು ಕನೆಕ್ಷನಲ್ಲೇ ಇದೆ. ಅಷ್ಟು ಲೈವ್ ಆಗಿ ಪ್ರತಿ ವರ್ಷ ಕ್ರಿಸ್ಮಸ್ಸಿಗೆ ನನಗೆ ಒಂದು ಕರೆಕ್ಟಾಗಿ ಒಂದು ಕಾಲ್ ಬರೋದಂದರೆ ಅದು ನನ್ನ ಸ್ಟೂಡೆಂಟು ಜ್ಯೋತಿ ಅಂತೇಳಿ. ಆ ಕಾಲ್ ನೋಡಿದ ಕೂಡಲೇ ಗೊತ್ತಾಗ್ತದೆ ಇದು ಕ್ರಿಸ್ಮಸ್ಸಿಗೆ ಬರುವಂಥ ಒಂದು ವಿಶ್. ಹಾಗಾಗಿ ಅಷ್ಟು ಕಂಟಿನ್ಯೂಸ್ ಟಚ್ಚಲ್ಲಿ ಇರುವಂಥ ಒಂದು ವಿದ್ಯಾರ್ಥಿನಿ ಅಂದರೆ ಜ್ಯೋತಿ. ನಾನು ಅಮಿತಾ ಇಸಬೆಲ್ ಹೇಳಿ, ನಾನು ಟೀಚರ್ ಆಗಿ ಸಾಧಾರಣ ಒಂದು 6 ವರ್ಷದ ನಂತರ ನಾವೊಂದ ಶಾಲೆಗೆ ನಾನು ಬಂದದ್ದು. 2005 ಬಂದೆ. ಬಟ್ ಅಲ್ಲಿ ನಾನು ಕಳೆದದ್ದು 2 ವರ್ಷ. ಮತ್ತೆ 3 ವರ್ಷ ನಾನು ಅಲ್ಲಿದ್ದರೂ ಕೂಡ ಉಡುಪಿಗೆ ನಾನು ನನ್ನ ವೈಯಕ್ತಿಕ ಕಾರಣದಿಂದ ನಾನು ಉಡುಪಿಗೆ ಡೆಪ್ಯುಟೇಷನ್ ತಗೊಳ್ಬೇಕಾಯಿತು. ಬಟ್ ಆ 2 ವರ್ಷದಲ್ಲಿ ನನ್ನ ನೆನಪಿರೋ ಪ್ರಕಾರ 1 ವರ್ಷ ನಾನು ಜ್ಯೋತಿ ಟೀಚರ್ ಆಗಿ ನಾನು ಮಾಡುವಾಗ, ಅದರ 1 ವರ್ಷ ನನಗೆ ಅದು ಜ್ಯೋತಿದ್ದು ತಂಗಿ ಇರಬೇಕು ಯಾರು, ನನ್ನ ಅಕ್ಕ ನನಗೆ ನಿಮ್ಮ ಫೋನನ್ನು ಕೇಳಿದರೆ ನೀವು ಫೋನ್ ನಂಬರ್ ಕೊಡಬೇಕು ಅಂತ ಕೇಳಿದ್ದು ನೆನಪುಂಟು. ಆಗ ನಾನು ಕೊಟ್ಟೆ, ಯಾಕಿರ್ಬೋದು ಏನಂತ ನಂಗೆ ಗೊತ್ತಾಗಲಿಲ್ಲ. ಬಟ್ ಆ ದಿವಸ ಕೊಟ್ಟಂಥ ಫೋನ್ ನಂಬರ್ ಇವತ್ತಿಗೂ ಕೂಡ ಅದು ಕನೆಕ್ಷನಲ್ಲೇ ಇದೆ. ಅಷ್ಟು ಲೈವ್ ಆಗಿ ಪ್ರತಿ ವರ್ಷ ಕ್ರಿಸ್ಮಸ್ಸಿಗೆ ನನಗೆ ಒಂದು ಕರೆಕ್ಟಾಗಿ ಒಂದು ಕಾಲ್ ಬರೋದಂದರೆ ಅದು ನನ್ನ ಸ್ಟೂಡೆಂಟು ಜ್ಯೋತಿ ಅಂತೇಳಿ. ಆ ಕಾಲ್ ನೋಡಿದ ಕೂಡಲೇ ಗೊತ್ತಾಗ್ತದೆ ಇದು ಕ್ರಿಸ್ಮಸ್ಸಿಗೆ ಬರುವಂಥ ಒಂದು ವಿಶ್. ಹಾಗಾಗಿ ಅಷ್ಟು ಕಂಟಿನ್ಯೂಸ್ ಟಚ್ಚಲ್ಲಿ ಇರುವಂಥ ಒಂದು ವಿದ್ಯಾರ್ಥಿನಿ ಅಂದರೆ ಜ್ಯೋತಿ. ಹಾಗಾಗಿ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಹೇಳಬೇಕಾದ್ರೆ ಒಂದು ಮನಸ್ಸು ಪೂರ್ತಿಯಾಗಿ ನಾನು ಜ್ಯೋತಿಯನ್ನು ಈ ಸಮಯದಲ್ಲಿ ಒಂದು ಏನು ಥ್ಯಾಂಕ್ಸ್ ಹೇಳ್ತೇನೆ. ಒಂದು ಟೀಚರ್ ಅಂತೇಳಿ ನನ್ನ ನೆನಪಿಟ್ಕೊಂಡು ಇಲ್ಲಿ ಸನ್ಮಾನ ಮಾಡಿದಂಥ ಒಂದು ವಿಧಾನ ಬಹಳ ಖುಷಿಯಾಯಿತು. ಥ್ಯಾಂಕ್ ಯು ಸೋ ಮಚ್. ಇದೊಂದು ಗುರು ಪೂರ್ಣಿಮಾ ದಿನ, ಅದೊಂದು ಒಳ್ಳೆಯ ಕಾರ್ಯಕ್ರಮ. ಅನೇಕ ಸನ್ಮಾನಗಳು ನಾವು ತಗೊಂಡಿದ್ದೇವೆ, ಆದರೆ ಈ ರೀತಿಯ ಸನ್ಮಾನ ಅದದ್ದು ಇದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ. ನಾನು ಇಷ್ಟೋ ಸನ್ಮಾನಗೆ ನಾನು ಭಾಗವಹಿಸಿದ್ದೇನೆ, ಆದರೆ ಈ ರೀತಿಯಲ್ಲಿ
ಈ ಒಂದು ಪದ್ಧತಿಯಲ್ಲಿ ಮಾಡುವಂಥದ್ದು ಬಹಳ ಒಂದು ಉತ್ತಮವಾದಂತ ಒಂದು. ಇವತ್ತು ವಾಟ್ಸಪ್ ಅಲ್ಲಿ ಗುರು ಪೂರ್ಣಿಮಾ ಅಂತೇಳಿ ಒಂದು ಇದು ಬಂದಿತ್ತು, ಚಿತ್ರ. ಆ ಚಿತ್ರದಲ್ಲಿ ಮೊದಲ ಗುರು ತಂದೆ ತಾಯಿ ಅಂತ ಬಂತು, ಎರಡನೇ ಗುರು ದೇವರು ಅಂತ ಬಂತು. ಒಂದು ಚಿತ್ರ ಇದೆ, ನಾನು ನೋಡಿದ್ದೇನೆ. ಮೂರನೇದು ಗುರುಗಳು ಅಂತ, ಅದು ಬಹಳ ಪ್ರಾಮುಖ್ಯ. ಜ್ಯೋತಿ ಸ್ಟೂಡೆಂಟ್ ಅವರು ಒಂದು ಉತ್ತಮವಾದಂಥ ಒಂದು ಆದರ್ಶವನ್ನು ತೋರಿಸಿದ್ದಾರೆ. ಖಂಡಿತವಾಗಿ ನಾನು ಕಳೆದ ವರ್ಷದಲ್ಲಿ ಸರಳ ಟೀಚರ್ ಅಂತ ಇದ್ದರು, ಅವರಿಗೆ ಗುರು ಪೂರ್ಣಿಮಾ ಇದೇ ರೀತಿಯಲ್ಲಿ ಆದಾಗ ನಾನಲ್ಲಿ ಹೋಗಿದ್ದೆ, ಅವರು ನನ್ನ ಕಳೆದಿದ್ದರು. ಆಗ ಅಲ್ಲಿ ಹೋದಾಗ ಅವರು ತುಂಬ ಜನ ಸ್ಟೂಡೆಂಟ್ ಬಂದಿದ್ದರು ಅವರೊಂದು, ಆದರೆ ಅವರಿಗಿತ್ತಲೂ ಇದು ಒಂದು ಇನ್ನೊಂದು ಮಟ್ಟ. ಅಲ್ಲಿ ಈ ರೀತಿ ಇರಲಿಲ್ಲ, ಇದು ಭಾಳ ಒಂದು ಉತ್ತಮವಾದಂಥ ರೀತಿಯಲ್ಲಿ ಒಂದು ಈ ಗುರು ಪೂರ್ಣಿಮಾ ಇದೆ ಅಂತೇಳಿ ಈ ರೀತಿ ಇದೆ ಅಂತೇಳಿ ನಮಗೆ ಫಸ್ಟ್ ಟೈಮ್ ಗೊತ್ತಾಗ. ಭಾಳ ಒಂದು ಸುಂದರವಾದಂಥ ಒಂದು ಕಾರ್ಯಕ್ರಮ ಇದು. ಅದರಿಂದ ನಾನು ಜ್ಯೋತಿ ಸ್ಟೂಡೆಂಟ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ದೇವರವರು ಇನ್ನೂ ಹೆಚ್ಚಾಗಿ ಹೇರಳವಾಗಿ ಆಶೀರ್ವದಿಸಲಿ. ದೇವರವ್ರ ಜೊತೆಯಲ್ಲಿರಲಿ ಅವರ ಮುಂದಿನ ಜೀವನ, ಅದು ಪ್ರಜ್ವಲವಾಗಿ ಬೆಳಗಲಿ. ಇನ್ನು ಅನೇಕ ಗುರುಗಳಿಗೆ ಅವರು ಇದೇ ರೀತಿಯ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ಅದನ್ನ ಹಾಕ್ಬಿಟ್ಟು ಮಾಡಿ.
ಅಕ್ಷತೆ ಹಾಕೋದು ಹೆಂಗೆ ಅಕ್ಷತೆ ಹಾಕೋದು ಹೆಂಗ್ ಕೈ ಸ್ವಲ್ಪ ಇದಾಗಿದೆ ಆಮೇಲೆ ಒಟ್ಟಿಗೆ ಆಸೆ ಮುಂದಿನ ಸಂಜೆನ ದೊಡ್ಡವಳ ವಿಡಿಯೋ